ಮೆಲ್ಕರ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಶ್ರೀ ಗುರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಇದರ ನೂತನ ಕಡೆಗೋಳಿ ಶಾಖೆಯು ಪುದು ಗ್ರಾಮದ ಕಡೆಗೋಳಿಯ ಶ್ರೀ ನಾರಾಯಣ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತ್ತು. ಸಂಘದ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಸ್ವಾಗತಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇಶಕ್ಕೆ ಆರ್ಥಿಕ ಶಕ್ತಿಯನ್ನ ಬೆಳಕನ್ನ ದಕ್ಷಿಣ ಕನ್ನಡ ಜಿಲ್ಲೆ ನೀಡಿದೆ. ಗ್ರಾಮೀಣ ಭಾಗದ ಜನರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ನೀಡಲು ಸಾಧ್ಯವಾಗದಂತಹ ಆರ್ಥಿಕ ಸಹಕಾರವನ್ನ ಸಹಕಾರಿ ಸಂಘಗಳು ನೀಡುತ್ತಿದೆ. ಶ್ರೀ ಗುರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 65 ಕೋಟಿ ರೂಪಾಯಿಯ ವ್ಯವಹಾರವನ್ನು ನಡೆಸಿ 20 ಲಕ್ಷ ರೂಪಾಯಿ ಲಾಭ ಗಳಿಸಿ ಸದಸ್ಯರಿಗೆ ಶೇಕಡ 13 ರ ಡಿವಿಡೆಂಡ್ ನೀಡಿದೆ. ಮುಂದಿನ ದಿನಗಳಲ್ಲಿ ವಿಟ್ಲದಲ್ಲಿ 5ನೇ ನೂತನ ಶಾಖೆ ಆರಂಭಿಸುವುದಾಗಿ ಅವರು ಹೇಳಿದರು. ಕೆನರಾ ಬ್ಯಾಂಕಿಗೆ ಜನ್ಮ ಕೊಟ್ಟಿದೆ, ಕರ್ನಾಟಕ ಬ್ಯಾಂಕಿಗೆ ಜನ್ಮ ಕೊಟ್ಟಿದೆ. ದೊಡ್ಡ ಬ್ಯಾಂಕ್ಗಳ ಜನನಿ ಅಂದ್ರೆ ಜನ್ಮದಾತಿ ಇರತಕ್ಕಂಥ ನಮ್ದು ತುಳುನಾಡು ಜಗತ್ತಕ್ಕೂ ಇಡೀ ದೇಶಕ್ಕೆ ಒಂದು ಆರ್ಥಿಕ ಶಕ್ತಿಯ ಬೆಳಕನ್ನು ಕೊಟ್ಟಂತ ಈ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎಲ್ಲ ಗ್ರಾಮಗಳಲ್ಲಿ ಸೊಸೈಟಿಗಳ ಮುಖಾಂತರ ಉದ್ಘಾಟನೆ ಮಾಡಿ ಗ್ರಾಮೀಣ ಮಟ್ಟದ ಜನರಿಗೆ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಾಗಲಿ ದೊಡ್ಡ ಬ್ಯಾಂಕ್ಗಳಿಗೆ ಸಿಗದಂತಹ ಸವಲತ್ತುಗಳನ್ನ ಆರ್ಥಿಕ ಶಕ್ತಿಯನ್ನ ತುಂಬುವಂತ ಕೆಲಸಗಳನ್ನ ಇಂಥ ನಮ್ಮ ಸೊಸೈಟಿಗಳು ತುಂಬಿಸಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಈ ಒಂದು ಪುರುಷಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಇದನ್ನು ಕಟ್ಟುವುದಾಗ ನಾವು 10 ವರ್ಷಗಳ ಹಿಂದೆ ಸನ್ಮಾನ್ಯ ಶೇತ್ರ ಕೋಟ್ಯಾನವರು ಮತ್ತು ನಮ್ಮ ಸಂಜೀವ್ ಪೂಜಾರಿ ಬಿರೋ ಸಣ್ಣವರು ನಾವು 3 ಜನ ಸೇರಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ರೆ ಹೇಗೆ ಅನ್ನುವಂಥ ಮೊದಲು ತಾವು ಇರತಕ್ಕಂಥ ಮುಖೇಶ್ ಆಗಿರ್ತಕ್ಕಂಥ ಕೊಳ್ಳಿ ದೇವಸ್ಥಾನಕ್ಕೆ ಹೋಗಿ ಹೂವಿನ ಪೂಜೆ ಮಾಡಿ ಅಲ್ಲಿ ಹೂವಿನ ಇದು ಇಟ್ಟು ಇದು ನಾವು ಉದ್ಘಾಟನೆ ಮಾಡ್ಬೋದಾ ಬೇಡವಾ ಇದರಿಂದ ಏನಾದರೂ ಜನರಿಗೆ ಪ್ರಯೋಜನ ಆಗುತ್ತಾ ಇಲ್ಲವಾ ಅನ್ನೋ ಒಂದು ಇದಕ್ಕೆ ಹೋಗಿ ಅಲ್ಲಿ ಕೊಟ್ಟಿದೆ. ನಮಗೆ ಒಂದು ಒಳ್ಳೆಯ ಸೂಚನೆ ಸಿಕ್ಕಿದೆ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ನೂತನ ಶಾಖೆಯನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ವಿಶಿಷ್ಟವಾದ ಕೊಡುಗೆಯನ್ನ ನೀಡಿದ್ದು 4 ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಾಗೂ ಒಂದು ಖಾಸಗಿ ಬ್ಯಾಂಕ್ ದೇಶಕ್ಕೆ ಕೊಟ್ಟ ಕೀರ್ತಿ ನಮ್ಮ ಜಿಲ್ಲೆಗೆ ಸಲ್ಲುತ್ತದೆ. ಬುದ್ಧಿವಂತರ ಜಿಲ್ಲೆಯ ಜನರು ಆರ್ಥಿಕ ವ್ಯವಸ್ಥೆಯ ನಿರ್ವಹಣೆಯಲ್ಲೂ ಹೆಚ್ಚು ಬುದ್ಧಿವಂತರಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೃಷಿ ಅವಲಂಬಿತ ಜನರಿದ್ದರೂ ಕೂಡ ಹೆಚ್ಚು ವ್ಯವಹಾರಿಕ ಜ್ಞಾನವನ್ನು ಹೊಂದಿದವರಾಗಿದ್ದಾರೆ ಎಂದು ಹೇಳಿದರು. ಯಾವುದಾದ್ರೂ ಇಡೀ ದೇಶದಲ್ಲಿ ಒಂದು ಜಿಲ್ಲೆಯಿಂದ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಆರ್ಥಿಕ ವ್ಯವಸ್ಥೆಗೆ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಆ ಕಾಲದಲ್ಲಿ ಕೊಟ್ಟಂತೆ ಅದು ಜಿಲ್ಲೆ ಇದೆ, ಅದು ಅತ್ಯಂತ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟಾಗಿರುವಾಗ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ನಾವೆಲ್ಲ ಹೆಮ್ಮೆಯಿಂದ ಈ ಜಿಲ್ಲೆಯವರು ಹೇಳ್ಕೊಳ್ಬಹುದು ಅಂತ ಒಂದು ದೊಡ್ಡ ಶಕ್ತಿ. ಯಾಕೆಂದ್ರೆ ನಮ್ಮ ಜಿಲ್ಲೆಯವರು ಬುದ್ಧಿವಂತರು ಅಂತ ಹೇಳ್ತಾರೆ. ಈ ಬುದ್ಧಿವಂತಿಕೆ ಆರ್ಥಿಕ ವ್ಯವಸ್ಥೆಯಲ್ಲಿ ಮತ್ತು ಆರ್ಥಿಕ ಮ್ಯಾನೇಜ್ಮೆಂಟ್ ಅಂದರೆ ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನಾವು ನಿಜವಾಗೂ ಬುದ್ಧಿವಂತರೇ ಅಂತ ಹೇಳಬೇಕು. ನಾವು ಬೇಸಿಕಲಿ ನಾವೆಲ್ಲರೂ ಕೃಷಿಕರಾದರೂ ಕೂಡ ನಾವು ವ್ಯವಹಾರಿಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ವ್ಯವಹಾರಿಕ ಜ್ಞಾನದ ಬಗ್ಗೆ ತಿಳ್ಕೊಂಡ ಜನಗಳೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ 4-5 ಬ್ಯಾಂಕ್ಗಳು 4 ರಾಷ್ಟ್ರೀಕೃತವಾದ ಬ್ಯಾಂಕ್ಗಳು ಹಾಗೂ 1 ಕರ್ನಾಟಕ ಪ್ರೈವೇಟ್ ಬ್ಯಾಂಕ್ ಈಗಿರುವ ಅತ್ಯುತ್ತಮ ಪ್ರೈವೇಟ್ ಬ್ಯಾಂಕ್ ಅಂತ ಹೇಳಿದ್ರೆ ಕರ್ನಾಟಕ ಬ್ಯಾಂಕ್ ಅಂತ 5 ಬ್ಯಾಂಕ್ಗಳನ್ನ ಈ ದೇಶಕ್ಕೆ ಕೊಟ್ಟಂತ ಕೀರ್ತಿ ನಮ್ಮ ಜಿಲ್ಲೆಗೆ. ಉದ್ಯಮಿ ಜಗನ್ನಾಥ್ ಚೌಟ ಬದಿಗುಡ್ಡೆ ಸೇಫ್ ಲಾಕರ್ ಉದ್ಘಾಟಿಸಿ ಶುಭ ಕೋರಿದ್ರು. ಪುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮ್ಲಾನ್ ಮಾರಿಪಳ್ಳ ಠೇವಣಿ ಪತ್ರ ಬಿಡುಗಡೆಗೊಳಿಸಿದ್ರು. ಕಟ್ಟಡ ಮಾಲಕಿ ಭಾರತೀಯನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ್ರು. ನಿರ್ದೇಶಕರಾದ ಕೆ ಸೇಸಪ್ಪ ಕೋಟ್ಯಾನ್, ಕೆ ಸಂಜೀವ್ ಪೂಜಾರಿ, ರತ್ನಾಕರ್ ಪೂಜಾರಿ ನಡಾರ್, ಉಮೇಶ್ ವರ್ಣ ತುಂಬೆ, ರತ್ನಾಕರ್ ಪೂಜಾರಿ ಮೆಲ್ಕರ್, ತುಳಸಿ ಇರಾ, ಲಕ್ಷ್ಮೀ ಪೆರ್ವಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉಪಾಧ್ಯಕ್ಷರಾದ ರಮೇಶ್ ಅನ್ನಪಾಡಿ ವಂದಿಸಿದ್ರು. ಗಿರೀಶ್ ಕುಮಾರ್ ಪೆರ್ವಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.